ಕುಂದಾಪುರ ವಿಭಾಗದ ಶಂಕರಣ ವಲಯದ ಮೆಡಿಕಲ್ ಗುಡ್ಡೆ ನರ್ಸರಿ ಸಿದ್ದಾಪುರ. ಇಲ್ಲಿ ಪ್ರತಿ ವರ್ಷವೂ ಸಾಧಾರಣ ಒಂದು 2-3 ಲಕ್ಷ ಗಿಡಗಳನ್ನು ಮಾಡ್ತೇವೆ. ಈ ಗಿಡಗಳ ಮಾಡೋ ಬಗ್ಗೆ ಅಂದರೆ ನಾವು ರೈತರಿಗೆ ಬೇಕಾಗುವಂಥ ಅವರ ಬೇಡಿಕೆ ಮೇರೆಗೆ ಪ್ರತಿ ವರ್ಷ ಗೊತ್ತಾಗುತ್ತೆ ನಮಗೆ ಯಾವ ಗಿಡಗಳು ಜಾಸ್ತಿ ಮಾಡಬೇಕು. ಆಮೇಲೆ ನಮ್ಮ ಪ್ಲಾಂಟೇಷನಿಗೂ ಮಾಡ್ತೇವೆ. ಅಂದರೆ ಜನ ಹೆಚ್ಚಾಗಿ ಕೇಳೋದು ಈ ಹಲಸು, ಮಹಾಗಣಿ, ಸಾಗುವಾನಿ, ವಾಟೆಹುಳಿ ಇಂಥ ಜಾತಿ ಗಿಡಗಳನ್ನೆಲ್ಲ ನಾವು ರೆಡಿ ಮಾಡ್ತೇವೆ. ಇಲ್ಲ ಆ ಬೀಜವನ್ನು ಯಾವ ಟೈಮಲ್ಲಿ ನಾವು ಸಿಗ್ತದೆ ಅಂತ ನೋಡಿಕೊಂಡು ಕಾಡೊಳಗೆ ಹೋಗಿ ಎಲ್ಲಿ ಅದೊಂದು ಸಾಧಾರಣ ಬಲ್ತ ಮರ 20-25 ವರ್ಷ ಮೇಲೆ ಆಗಿರೋ ಮರದ್ದೇ ಬೀಜಗಳನ್ನು ಕಲೆಕ್ಟ್ ಮಾಡಿರ್ತೇವೆ. ಉದಾಹರಣೆಗೆ ಈಗ ನಮ್ಮ ಕಾಡಲ್ಲಿ ಮತ್ತಿ ಬೀಜ ಸಿಗ್ತದೆ, ಆಮೇಲೆ ಈಗ ಹೊಲಸು ಸ್ಟಾರ್ಟ್ ಆಗಿದೆ, ಮಾಗೋನಿ ಬೀಜನೂ ಸಿಗ್ತದೆ, ಆಮೇಲೆ ಹೆಬ್ಬೆಲ್ಸು. ಹೆಬ್ಬೆಲ್ಸ್ ಅಂದರೆ ಈಗ ಸೀಜನ್, ಈಗ ಎಲ್ಲ ಕಡೆ ಸಿಗ್ತಾಯಿದೆ. ವಾಟಿಹುಳಿಯೂ ಸೀಜನ್ ಈಗ. ಆಮೇಲೆ ಮಾವಿನ ಗೋಟು ಇನ್ನೊಂದು ಒಂದು ತಿಂಗಳಲ್ಲಿ ಮಾವಿನ ಗೋಟು ಸಿಗ್ತದೆ. ಮಾವಿನ ಗೋಟು ಅಂದರೆ ಬಲಿತ ಮರದ ತಂದು ಅದೇ ಹಾಕಿ ಗಿಡ ಮಾಡಿ ನಾವು ತೊಟ್ಟೆಯಲ್ಲಿ ನೋಡ್ತೇವೆ. ಆಮೇಲೆ ಆ ಬೀಜವನ್ನು ನಾವು ನಮ್ಮ ನರ್ಸರಿ ಜನ ನಾವು ಸೇರಿ ಹೋಗಿ ತರ್ತೇವೆ. ಆಮೇಲೆ ನಮ್ಮ ಸ್ಟಾಫ್ ಅಂದರೆ ವಲಯದ ಎಲ್ಲ ಅಧಿಕಾರಿಗಳು ಅಂದರೆ ವಾಚರ್, ಗಾರ್ಡ್ರು, ಫಾರೆಸ್ಟ್ರವರಿಗೂ ಈ ನಮ್ಮ ಆರ್ಯಪ್ಪ ಸಾಹೇಬರು ಹೇಳಿರ್ತಾರೆ, ಅದನ್ನು ತಂದು ಕೊಡ್ತಾರೆ ಬೀಜ. ಆ ಬೀಜಗಳನ್ನು ನಾವು ಅದನ್ನು ಸಿಲೆಕ್ಟ್ ಮಾಡ್ತೇವೆ, ಅಂದರೆ ಒಳ್ಳೇದಿದೆ ಅದು ಒಳ್ಳೇದಿಲ್ಲ ನೋಡಿಕೊಂಡು ಬೆಡ್ಡುಗಳನ್ನು ಮಾಡಿ ಒಂದು ಬೆಡ್ ಅಂದರೆ ಪಾತಿ, ಆ ಬೆಡ್ಡುಗಳಿಗೆ ಆ ಬೀಜಗಳನ್ನು ಸಿಲೆಕ್ಟ್ ಮಾಡಿ ಅದನ್ನು ನೇಣೆ ಹಾಕೋದೋ ಅಥವಾ ಹಾಗೆ ಡೈರೆಕ್ಟ್ ಹಾಕೋದೋ ಆ ಥರ ಮಾಡಿಕೊಂಡು ಆ ಬೀಜಗಳನ್ನು ನಾವು ಬೆಡ್ಡಿಗೆ ಹಾಕ್ತೇವೆ. ಇದೀಗ ಈ ಗಿಡಗಳು ಹಲಸಿನ ಗಿಡ ಇದೆ, ಇದು ಈ ಹಲಸಿನ ಗಿಡಕ್ಕೆ ಈ ಹಲಸಿನ ಗಿಡಕ್ಕೆ ಎಷ್ಟು ಪ್ರಾಯ ಆಗಿರ್ಬೋದು? ಇದಕ್ಕೀಗ ಸಾಧಾರಣ 12 ತಿಂಗಳಾಗಿದೆ. ಈಗ 12 ತಿಂಗಳು ಅಂದ್ರೆ 1 ವರ್ಷಗಳೊಳಗೆ ಈ ಗಿಡ 12 ತಿಂಗಳು ಇಷ್ಟ ಹತ್ರ 12 ಅಡಿ ಬರುತ್ತೆ. ಬರುತ್ತೆ 12 ಅಡಿ ಬರುತ್ತೆ. ಅಂದ್ರೆ ಇದು ನಾವು 4x6 ಅಲ್ಲಿ ಬದಲು ಬೀಜ ಹಾಕಿ ಗಿಡ ಮಾಡ್ತೇವೆ ಚಿಕ್ಕ ತೊಟ್ಟೆ. ಈಗ ಈಗ ಶುರು ಬರುತ್ತೆ, ಈಗ ಹಲಸಿನ ಸೀಸನ್ ಈಗ ಸ್ಟಾರ್ಟ್ ಆಗಿದೆ. ಈಗ ಆದಾಗ ನಾವು ಒಂದು ಒಳ್ಳೆ ಮರದ ಹಲಸಿನ ಬೀಜಗಳ ತಂದು ಸೆಲೆಕ್ಟ್ ಮಾಡಿ ಅದು 4x6 ಇದೆ. ಈಗ ಆಲ್ರೆಡಿ ಈಗ ತುಂಬುತ್ತೆ, ತುಂಬಕ್ಕೆ ನಮ್ಮ ಟೈಮ್ ಇದ್ದಾಗ ತುಂಬುತ್ತೇವೆ ಅದು. ಈಗ ಇನ್ನು ಬೀಜ ಸಿಗ್ತದೆ, ಇನ್ನೊಂದು ಸ್ವಲ್ಪ ಹಲಸಿನ ಬೀಜ ಬಂದಿದೆ, ಅದೇ ಗಿಡಗಳನ್ನು ನಾವು ಈಗ ಇದಕ್ಕೆ ಹಾಕುವಾಗ ಮಳೆಗಾಲ ಸಾಧಾರಣ ಆಗಸ್ಟ್ ತಿಂಗಳಲ್ಲಿ ನಾವು ಹಾಕ್ತೇವೆ ಇದಕ್ಕೆ. ಆವಾಗ ಈಗ ಇನ್ನಷ್ಟು ಆಗಸ್ಟ್ ಬರುವ ಇದಕ್ಕೆ ಅಂದೇಳಿದ್ರೆ ಇನ್ನೊಂದು ಹೇಳಿದ್ರೆ ಈ ಚಿಕ್ಕ ತೊಟ್ಟೆ ಹಾಕಿದ್ದನ್ನ ಮತ್ತೆ 6 ತಿಂಗಳಿಗೆ ಚೇಂಜ್ ಮಾಡಿ ದೊಡ್ಡ ತೊಟ್ಟೆ ಹಾಕ್ತೀವಿ. ಹೌದು. ಬಟ್ ಸಾಮಾನ್ಯವಾಗಿ ನಾವು ಯಾರು ಕೂಡ ನಮ್ಮ ಮನೆಯಲ್ಲಿ ಒಂದು ಹಲಸಿನ ಗಿಡ ಹಾಕಿದ್ರೆ 1 ವರ್ಷಕ್ಕೆ ಮ್ಯಾಕ್ಸಿಮಮ್ 3-4 ಅಡಿ ಬರುತ್ತೆ. ಇದು 12 ಅಡಿಗಿಂತ ಮೇಲೆ ಹೋಗಿದೆ ನಿಮ್ಮ ನರ್ಸರಿಯಲ್ಲಿ. ಇದು ಏನ್ ಎಕ್ಸ್ಟ್ರಾ ಎನರ್ಜಿ ಏನ್ ಕೊಟ್ಟಿದೆ? ಎನರ್ಜಿ ಏನಿಲ್ಲ ಸರ್, ಈ ಗೊಬ್ಬರ ನಾವು ಮಿಕ್ಸ್ ಮಾಡಿ ಇದು ಮಾಡ್ತೇವಲ್ಲ ಅದು 4x6 ಅಲ್ಲಿ ಆರು ತಿಂಗಳು ಇರುವುದಿಲ್ಲ, 4 ತಿಂಗಳಲ್ಲಿ ಇರ್ತದೆ. ಅದಷ್ಟೊತ್ತಿಗೆ ನಮ್ ಸಾಧಾರಣ ಒಂದು 2-2.5 ಅಡಿ ಬಂದಿರುತ್ತೆ ಅದರಲ್ಲಿ ಗಿಡ. ಅದು ನಾವು ಈ ಕೊಟ್ಟೆಗೆ ಹಾಕುವಾಗ ನಾವು 100 ಗಿಡ ಇದ್ರೆ ಅದನ್ನ ಸಿಲೆಕ್ಟ್ ಮಾಡಿ ಅದರಲ್ಲಿ ಒಂದು 30-40-50 ಗಿಡ ಹಾಕಿ ಎಲ್ಲ ಗಿಡನು ಇದಕ್ಕೆ ಹಾಕಲ್ಲ ನಾವು. ಯಾಕಂದ್ರೆ ಅದರಲ್ಲಿ ಏನು ಗ್ರೋಯಿಂಗ್ ಗ್ರೋತ್ ಇರುವ ಗಿಡಗಳನ್ನು ಆರಿಸಿ ಇದಕ್ಕೆ ಹಾಕ್ತೇವೆ. ಯಾಕಂದ್ರೆ ಅದು ಫಾಸ್ಟ್ ಬೆಳವಣಿಗೆ ಆಗ್ಬೇಕಲ್ಲ. ಮತ್ತೆ ಅದು ಮಣ್ಣಿಗೆ ನಾವು 1:1 ಅಂದೇಳಿದ್ರೆ ಗೊಬ್ಬರ, ಹೊಯ್ಗೆ, ಮರಳು ಇದು ಮಿಕ್ಸ್ ಮಾಡಿ ಸಮ ಪ್ರಮಾಣ. ಹೌದು, 2 ಪ್ರಮಾಣ ಅಂದ್ರೆ ಮಣ್ಣು ಅಂದ್ರೆ 100 ಆದ್ರೆ ಅದರಲ್ಲಿ 60% ಇದ್ದಾರೆ, 20-20 ಅದು ಹಾಕಿ ಅದನ್ನು ಮಿಕ್ಸ್ ಮಾಡ್ತೇವೆ. ಹಾಕಿ ನಾವು ಅದನ್ನು ದಿನಂಪ್ರತಿ ಈ ಮಳೆಗಾಲದಲ್ಲಿ ಹೆಚ್ಚು ನೀರು ಮಳೆ ಅವಾಗ ಮಳೆ ಇದ್ದು ನೀರು ಇದ್ರೆ ಬೇಡ, ಅಲ್ಲಿ ದಿನಕ್ಕೆ 7 ಬಾರಿ ನೀರು ಕೊಡ್ತೇವೆ. 7 ಬಾರಿ ನೀರು ಕೊಡ್ತೇವೆ. ಮತ್ತೆ ಅದಕ್ಕೆ ಏನಾದ್ರು ಕೆಮಿಗಳು ಏನಾದ್ರು ಬಂದಿದ್ರೆ ಕೀಟನಾಶಕ ಸ್ಪ್ರೇ ಮಾಡ್ತೇವೆ. ಇಲ್ಲ, ಒಂದು ತಿಂಗಳು 2 ತಿಂಗಳು ಒಂದ್ಸರಿ ಜೀವಮೃತ ನಾವು ಆಲ್ರೆಡಿ ಜೀವಮೃತ ಮಾಡ್ತೇವೆ. ಜೀವಮೃತ ಮಾಡಿ 1 ತಿಂಗಳು 1.5 ತಿಂಗಳು ಒಂದ್ಸರಿ ಇದು ಕೊಡ್ತಾ ಬಂದೇವೆ. ವಿಶೇಷ ಅದರಿಂದನೇ ನಮ್ಗೆ ಜಾಸ್ತಿ. ಈಗ ಈ ಗಿಡವನ್ನ ಒಂದು ಪಕ್ಷ ನಾವು ಈ ತೊಟ್ಟೆಗೆ ಹಾಕುವ ನೆಲದಲ್ಲಿ ಹಾಕಿ ಕೂಡ ನೀವು ಹಾಕಿದ ಹಾಗೆ ಪ್ರೋಟೀನ್ ಅನ್ನ ಜೀವಾಮೃತವನ್ನು ಮತ್ತೆ ಗೊಬ್ಬರ ಹಾಕಿದ್ರು ಕೂಡ ಇದೇ ಹೈಟಿಗೆ ಇದೇ ಹೈಟಿಗೆ ಬರೀತಿ, ಇನ್ನು ಜಾಸ್ತಿ ಬರಬಹುದು ಹೇಳಲಿಕ್ಕೆ ಆಗಲ್ಲ. ಈಗ ಯಾಕಂದ್ರೆ ಅದು ಬೇರಲ್ಲಿ ಕೆಳಗಡೆ ಹೋಗಿ ತೊಟ್ಟೆಯಲ್ಲಿ ಮಾತ್ರ ಇದೆ, ಅದನ್ನ ನೆಲಕ್ಕೆ ಹೋದಾಗ ಇನ್ನು ಬಲ್ತು ಎಲ್ಲ ಕಡೆಯಿಂದ ಸಾರಾಂಶ. ಪ್ರತಿಯೊಂದು ಗಿಡಕ್ಕೆ ಕೂಡ ಗಾಳಿ, ಬೆಳಕು, ನೀರು ಮತ್ತೆ ಗೊಬ್ಬರ ಅತ್ಯಂತ ಅಗತ್ಯ ಬೇಕು. ಆ ರೀತಿ ಒಂದು ಇಂಚು ದಪ್ಪದ ಗಿಡ ಒಂದು ವರ್ಷದೊಳಗೆ ಬರ್ತದೆ ಗ್ಯಾರಂಟಿ. ಅದು ನಾವು ಅದ್ರ ಬಗ್ಗೆ ನಿಗಾ ವಹಿಸಬೇಕು, ಮಾತ್ರ ಕಾಳಜಿ ತೋರಿಸಬೇಕು. ಆವಾಗ ಅದು ಬಂದೇ ಬರುತ್ತೆ ಗಿಡ. ಗಂಧದ ಗಿಡ ಬಗ್ಗೆ ಹೇಳಬೇಕಂದ್ರೆ ಅಂದ್ರೆ ಒಳ್ಳೆ ಮರದ ಬೀಜನ ಸೆಲೆಕ್ಟ್ ಮಾಡಿ ನಮ್ಗಂದ್ರೆ ರಿಸರ್ಚ್ ಇಂದ ಬೀಜ ಬರ್ತದೆ ಇದು ಮೈಸೂರು ಅಲ್ಲಿ ಎಲ್ಲ ರಿಸರ್ಚ್ ಅವರು ಒಳ್ಳೆ ಬೀಜ ಒಳ್ಳೆ ತಳಿ ಒಳ್ಳೆ ಬೆಳೆದ ಮರದ ಒಂದು ಸಾಧಾರಣ 50-40 ವರ್ಷ ಆಗಿದ ಮರದಿಂದ ಬೀಜ ತಂದು ಕೊಟ್ಟು ಬೀಜ ಕಳಿಸಿ ಕೊಡ್ತಿರೋದು ಡಿಪಾರ್ಟ್ಮೆಂಟ್ ಮೂಲಕ ಸಪ್ಲೈ ಆಗ್ತದೆ ನಮಗೆ.
ಅದಂದ್ರೆ ಅದಕ್ಕೆ ಬೀಜ ಡೈರೆಕ್ಟ್ ಹಾಕಿದ್ರೆ ಬರಲ್ಲ ಅದಕ್ಕೆ ಆ ಬೀಜನ ತಂದು ಅದಕ್ಕೆ ಒಂದು ಜೀವಾಮೃತ ಅಂತ ಜೀವಾಮೃತ ಅಥವಾ ದನದ ಗಂಜಲು ಅದರ ಮುಖಾಂತರ ಸ್ವಲ್ಪ ನೆನೆ ಹಾಕಿ ಆಮೇಲೆ ಅದನ್ನು ಅಥವಾ ಅದಲ್ಲದಿದ್ದರೆ ಅದು ಜೀಬ್ರಿಲಿಕ ಆಸಿಡ್ ಅನ್ನಲ್ಲಿ ಇದೆ ಆ ಆಸಿಡಲ್ಲಿ 24 ಗಂಟೆ ನೆನೆ ಹಾಕಿ ಆನಂತರ ನಾವು ಅದನ್ನು ಬೆಡ್ಡಿಗೆ ಹಾಕಿದರೆ ಕ್ರಮೇಣ ಒಂದು 15 ದಿನ ನಂತರ ಒಂದೊಂದೇ ಮೊಳಕೆ ಆಗಿ ಬರ್ತಾ ಇರ್ತದೆ ಅದನ್ನು ನಾವು ಒಂದು ಒಳ್ಳೆ ಒಳ್ಳೆ ತಳಿ ಒಳ್ಳೆ ಒಂದು ಫಾಸ್ಟ್ ಆಗಿ ಒಂದು ವಾರದಲ್ಲಿ 15 ದಿನದಲ್ಲಿ ಬರುವಂಥದ್ದು ಆ ಬೀಜ ಗಿಡವನ್ನು ತೆಗೆದು ನಾವು 4x6 ಬ್ಯಾಗ್ ಅಂದಿದೆ ನರ್ಸರಿಯಲ್ಲಿ ಆ ಬ್ಯಾಗಿಗೆ ನಾವು ಅದನ್ನು ಹಾಕಿಕೊಂಡು ಆಮೇಲೆ ಅದನ್ನು 800 ಬ್ಯಾಗ್ ಇದನ್ನು ಬೆಳೆಸಿದ್ದು ಇದಕ್ಕೆ ಈ ಗಂಧದ ಗಿಡಕ್ಕೆ ಈಗ ಸಾಧಾರಣ ಒಂದು 10-11 ತಿಂಗಳು ಆಗ್ತಾ ಬಂತು ಈಗಿನ ಗಿಡಕ್ಕೆ ಇದೀಗ ಸೇಡ್ ನಟ್ ಹಾಕಿದ್ದೆ ಯಾಕಂತ ಹೇಳಿದರೆ ಅದು ಬಿಸಿಲಿನ ತುಂಬ ಬಿಸಿಲಿನ ತಾಪಕ್ಕೆ ಅದು ತಡೆಯಲ್ಲ ಅಂದರೆ ತುಂಬ ಕೋಲ್ಡೂ ಆಗಲ್ಲ ಅದಕ್ಕೆ ಮತ್ತು ಹೀಟೂ ಆಗಲ್ಲ ಆದ್ದರಿಂದ ಈಗ ಈ ಟೈಮಲ್ಲಿ ಈಗ ಮೇ ತಿಂಗಳು ಈ ಟೈಮಲ್ಲಿ ತುಂಬ ಬಿಸಿಲು ಆದ್ದರಿಂದ ಸೇಡ್ ನಟ್ ಹಾಕಿದ್ದೇವೆ ಅದಿನ್ನು ಕ್ರಮೇಣ ಮಳೆಗಾಲ ಸ್ಟಾರ್ಟ್ ಆಗುವಾಗ ಒಂದು ತಿಂಗಳು 15 ಸುರುವಾಗ ಅದನ್ನು ಸ್ವಲ್ಪ ಸರಿಸ್ತಾ ಅದನ್ನು ದೂರ ಮಾಡಿ ಬಿಸಿಲಿನ ನೀರಲ್ಲಿ ಬೀಳೋದಕ್ಕೆ ಸ್ವಲ್ಪ ಬಿಸಿಲು ಬಿಟ್ಟು ಅದನ್ನು ಮಳೆ ಬರುವಾಗ ಅದನ್ನು ಸೆಟ್ ಆಗೋ ರೀತಿ ನಾವು ಅದನ್ನು ಮಾಡ್ತೇವೆ ಗಂಧದ ಗಿಡ ಅಂತ ಹೇಳೋದು ಪರವಲಂಬಿ ಗಿಡ ಅದು ಸಪೋರ್ಟಿಗೆ ಬೆಳೀಲಿಕ್ಕೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಗಿಡ ಅದು ಯಾವುದಾದ್ರೂ ನೋಡಿದ್ರೆ ಆ ಗಿಡ ಯಾವ್ದಾದ್ರು ಈಗ ನಿಮ್ಮ ಉದಾಹರಣೆಗೆ ನಾಚಿಕೆ ಮುಳ್ಳಾದರೂ ಆಗುತ್ತೆ ನಾವು ಅದಕ್ಕೇನಂದರೆ ತೊಗರಿ ಹಾಕ್ತೇವೆ ಅಂದರೆ ಅದನ್ನು ಮೇಲೆ ಬಂದಾಗ ಕಟ್ ಮಾಡಿ ಅಂದರೆ ಅದು ತುಂಬ ಬೆಳೀಲಿಕ್ಕೆ ಬಿಡಬಾರ್ದು ಅದು ಆದರೆ ಅದೇ ಬೆಳೀತದೆ ಇದಾಗ್ತದೆ ಅದಕ್ಕೆ ಆದ್ದರಿಂದ ಅದಕ್ಕೆ ಪರವಲಂಬಿ ಆದ್ದರಿಂದ ಆ ಗಿಡಗಳ ಬುಡದಲ್ಲಿ ಅದು ಹಾಕು ಯಾವ್ದಾದ್ರು ಒಂದು ತೊಗರಿ ಒಂದು ಎಲಗ ಯಾವ್ದಾದ್ರು ಆಗ್ಬೋದು ಕಾಟು ಗಿಡಗಳನ್ನು ಹಾಕಬೇಕಾಗುತ್ತೆ ಹಾಂ ಗಂಧ ಗಿಡ ನಾಟಿ ಮಳೆಗಾಲ ಸ್ಟಾರ್ಟ್ ಆದ್ರೂ ಕೂಡ ನಮ್ಮ ಇಲ್ಲಿ ವೆದರಿಗೆ ಬಯಲುಸೀಮೆ ಆ ಕಡೆ ಆದರೂ ಮಳೆ ಸ್ಟಾರ್ಟ್ ಆದಲ್ಲಿ ನೋಡ್ಬೋದು ಅಲ್ಲಿ ತುಂಬ ಮಳೆ ಬರುವುದಿಲ್ಲ ಇಲ್ಲಿ ನಮ್ಮಲ್ಲಿ ಸಾಧಾರಣ ಆಗಸ್ಟ್ ತಿಂಗಳಲ್ಲಿ ನೋಡ್ಬೋದು ಅದರೊಳಗೆ ನೋಡಬಾರ್ದು ಹೌದು ಮಳೆ ಆಗಸ್ಟ್ ತಿಂಗಳು ಅಂದರೆ ಮಳೆ ಯಾವಾಗ ಕಡಿಮೆ ಆಗಿರುತ್ತೆ ಆವಾಗ ನಾಟಿ ಮಾಡ್ಬೋದು ನೋಡ್ಬೋದು ಇಲ್ಲಿಂದ ಅಲ್ಲಿವರೆಗೆ 40 ಫೀಟ್ ಉದ್ದ ಇದೆ ಅಗಲ 4 ಫೀಟ್ ಇದೆ ಉದ್ದ ಆಗಲ ಎತ್ತರ ಒಂದು ಫೀಟ್ ಎತ್ತರ ಅಂಥ ಮಡಿಯನ್ನು ನಾವು ನೆಲವನ್ನು ಸಮತಟ್ಟು ಮಾಡಿಕೊಂಡು ಆ ಥರ ಮಡಿ ತಯಾರಿಸ್ತೀವಿ ಈಗ ಗ್ಯಾಪ್ ನಮ್ಗೆ ಯಾವ ಡಿಸ್ಟೆನ್ಸ್ ಯಾವ ಥರ ಬೇಕೋ ಆ ಥರ ಅಂದರೆ ಅದೊಂದು ಮಧ್ಯದಲ್ಲಿ 2 ಫೀಟ್ ಗ್ಯಾಪ್ ಇಟ್ಕೊಂಡು ಮತ್ತು ಪುನಃ 4 ಫೀಟ್ ಹಿಂಗೆ ಬಿಡ್ ಮಾಡ್ತಾ ಹೋಗ್ತೇವೆ ಈ ಜಾಗನ ಲೆವೆಲ್ ಮಾಡಿಕೊಂಡು ಆ ಜಾಗದಲ್ಲಿ ಏನು ಕಳೆ ಕಷ ಎಲ್ಲ ಇದನ್ನೆಲ್ಲ ಹಾಕಿ ತಗೊಂಡು ಅದಕ್ಕೆ ಗೊಬ್ಬರ ಹೋಗಿ ಮಣ್ಣು ಈಗ ನಾವು ಏನು ತೊಟ್ಟಿಗೆ ನಾವು ಯಾವ ರೀತಿ ಸಮ ಪ್ರಮಾಣದಲ್ಲಿ ಮಣ್ಣು ಹಾಕ್ತೇವೆ 1:1 ಹಾಕ್ತೇವೆ ಅದೇ ಥರ ಮಿಕ್ಸ್ ಮಾಡಿ ಇದಕ್ಕೂ ಬೆಡ್ಡಿಗೆ ಹಾಕ್ಕೊಂಡು ಆ ಬೆಡ್ಡಿನಲ್ಲಿ ನಮಗೆ ಯಾವ ಬೀಜ ಈಗ ಉದಾಹರಣೆಗೆ ಇದರಲ್ಲಿ ನಾವು ತಾರಿ ಈ ಬೀಜ ತೋರ್ತದಲ್ಲ ಸರಿ ಇದೆಲ್ಲ ಬೀಜ ತಾರಿ ಬೀಜ ಈಗ ಹಾಕಿದ್ದೆ ಈಗ ಹಾಕಿ ಒಂದು ವಾರ ಆಯ್ತಷ್ಟೇ ಈಗ ಇನ್ನೊಂದು ಕೆಲವೊಂದು ಮೊಳಕೆ ಆಗಲಿಕ್ಕೆ ಶುರುವಾಗಿದೆ ಈಗ ಇಲ್ಲೆಲ್ಲ ಬರ್ತಾ ಇದೆ ಇದೆಲ್ಲ ಮಾಡ್ತೇವೆ ಅಂದರೆ ಅದು ಆ ಒಂದು ಸಮತಟ್ಟಾಗಿ ಮಾಡಿದ ಮೇಲೆ ಆ ಬೀಜಗಳನ್ನು ಬೆಡ್ಡಿಗೆ ಹಾಕಿ ಅದು ಮುಚ್ಚುವಷ್ಟು ಮಣ್ಣು ಮತ್ತು ಗೊಬ್ಬರ ಹೊಯ್ಗಿ ಮಣ್ಣು ಮಿಕ್ಸ್ ಮಾಡಿದ ಮಣ್ಣನ್ನು ಪುನಃ ಅದ್ರ ಮೇಲೆ ಹಾಕ್ತೇವೆ ದಿನಕ್ಕೆ ಒಂದು ಬಾರಿ ನೀರನ್ನು ಕೊಡ್ತಾ ಇರ್ತೇವೆ ಆ ನೀರು ಕೊಟ್ಟ ನಂತರ ಒಂದು ವಾರದಲ್ಲಿ ಅದು ಮೊಳಕೆ ಬರಲಿಕ್ಕೆ ಶುರುವಾಗುತ್ತೆ ಈಗ ಬಂತು ಇನ್ನೊಂದು 4-5 ದಿವಸದಲ್ಲಿ ಇದು ಒಂದು ಅಂದ್ರೆ 10-12 ದಿವಸದಲ್ಲಿ ಕೀಳಿಗೆ ಬರ್ತದೆ ಅದನ್ನು ನಾವು ತಗೊಂಡು 4x6 ತೊಟ್ಟೆಯನ್ನು ತುಂಬಿ ಅದನ್ನು ರೆಡಿ ಮಾಡಿ ಆ ಬೆಡ್ಡಿಗೆ ನಾವು ಅದನ್ನು ತೊಟ್ಟೆಗೆ ಟಿಪಿ ಮಾಡ್ತೇವೆ ಮೊತ್ತಿ ಬೀಜ ಸರ್ ಇದು ನಾವು ಅಂದರೆ ಕಾಡಿಂದ ಸೆಲೆಕ್ಟ್ ಮಾಡಿರ್ತೇವೆ ಕಾಡಲ್ಲಿ ಎಲ್ಲ ಮೊತ್ತಿ ಮರ ಇಲ್ಲಿದೆ ಆ ಮರದ ಒಳ್ಳೆ ಮರ ಅಂತ ಸಾಧಾರಣ ಒಂದು ಬೆಳೆದ ಮರದ ನೋಡಿ ಆ ಬೀಜಗಳನ್ನ ತರ್ತೇವೆ ಇದು ತಂದು ಇದನ್ನು ಸ್ವಲ್ಪ ಒಂದು ವಾರ 4 ದಿವಸ ನೀರಲ್ಲಿ ಹಾಕಿ ನೀರಲ್ಲಿ 4 ದಿವಸ ಇಟ್ಟು ಆಮೇಲೆ ಮಡಿ ಆ ಥರ ಬೆಡ್ಡಲ್ಲಿ ತೋರಿಸ್ತಿರ್ತಾರೆ ಆ ಬೆಡ್ಡಿಗೆ ನಾವು ಹಾಕಿ ಅಲ್ಲಿ ಮೊಳಕೆ ಬಂದ ನಂತರ ಈ ಥರ 4x6 ತೊಟ್ಟೆ ತುಂಬಿ ಅದಕ್ಕೆ ಟಿಪಿ ಮಾಡ್ತೇವೆ ಮೊತ್ತಿ ಬೀಜ ಆಮೇಲೆ ಇದು ಇದಲ್ಲ ಇದು ಇದು ಈ ಸುಬಾಬುಲ್ ಅಂತ ಹೇಳ್ತಾರಲ್ಲ ಆ ಥರದ್ದು ಈ ಕೊಲ್ಲಂಬಾಗಿ ಥರದ್ದೆಲ್ಲ ಸಣ್ಣ ಮರ ಸರ್ ಇದು ಇದೊಂದು ಬೇಲಿ ಹತ್ರ ಇಲ್ಲೆಲ್ಲ ಆಗುವಂಥದ್ದು ಕೊಲ್ಲಂ ಬ್ಯಾಗ್ ಅಂತ ಹೇಳ್ತಾರೆ ಇದು ಪೊಟಂ ಬ್ಯಾಗ್ ಅಂತ ಇದ್ರು ಬೇರೆ ಬೇರೆ ಜಾತಿ ಬಾಗಿ ಜಾತಿ ಗಿಡ ಅದು ಇದು ನಂದಿ ಮರ ಬೀಜ ಸರ್ ನಂದಿ ಮರ ಇದೆಯಲ್ಲ ದೊಡ್ಡ ಮರ ಆಗ್ತದೆ ಕಾಡಿಂದ ಕೊಯ್ದು ತಂದಿದ್ದು ಇದು ನಮ್ಮ ಶಾಪ್ ಅವರೆಲ್ಲ ಕಲೆಕ್ಷನ್ ಮಾಡಿ ತಂದಿದ್ದು ರಂಜಾನ ಆಮೇಲೆ ಇದು ಈ ಬೀಜ ಅಂಟುವಳ ಅಂತ ಅಟ್ಲಕಾಯಿ ಇದು ಹಳ್ಳಿಯಲ್ಲೆಲ್ಲ ಬಟ್ಟೆ ಒಗಿಲಿಕ್ಕೆ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ಇದು ಅಟ್ಲಕಾಯಿ ಇದರೊಳಗೆ ಕಪ್ಪು ಥರದ ಬೀಜ ಇದೆ ಮೇಲಿನ ಕವರ್ ತೆಗಿಬೇಕು ಇದು ಆಮೇಲೆ ಈ ಬೀಜ ಇದು ಬಾದಾಮಿ ಬೀಜ ಇದು ಕಾಡು ಬಾದಾಮಿ ಇದು ರೋಡ್ ಸೈಡಿಗೆಲ್ಲ ನಾವು ನೆರಳಿಗೋಸ್ಕರ ಹಾಕ್ತೇವೆ ಅದನ್ನು
ಈ ಹಣ್ಣು ನೀವು ಕೆಲವು ಇದು ಮಂಗನ ತಿಂದಿದ್ದಲ್ಲ ಇದರೊಳಗೆ ಒಂಥರ ಬೀಜ ಇದೆ ಅದು ಗೇರ್ ಬೀಜ ತರನೇ ಒಳಗಡೆ ಇದೆ ತಿನ್ಲಿಕ್ಕೆ ಆಗುತ್ತೆ ಅದು ಇದನ್ನು ಬೆಡ್ಡಿಗೆ ಹಾಕಿ ತೊಟ್ಟೆಗೆ ಹಾಕೋದು ಇದು ಹತ್ತಿ ಬೀಜ ಇದರೊಳಗೆ ಬೀಜ ಇದೆ ಇದರೊಳಗೆ ಇದು ಈ ಥರ ಹಣ್ಣಾಗಿತ್ತು ಈ ಹಣ್ಣನ್ನು ಸ್ವಲ್ಪ ನೀರಲ್ಲಿ ಕೊಳಸಿ ಆ ಬೀಜನ ತೆಗೆದು ಆಮೇಲೆ ಒಂದು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಅದು ಮೊಡಿಗೆ ಹಾಕಿ ಆ ಥರ ಬಂದಿರುತ್ತಲ್ಲ ತೋಟೆಗೆ ಹಾಕಿ ಹಾಕಿದ ಇದು ಚಾಪೆ ಹಣ್ಣು ಅಂತ ಈ ಲೋಕಲ್ ಭಾಷೆಯಲ್ಲಿ ಚಾಪೆ ಹಣ್ಣು ಇದರಲ್ಲಿ ಬೀಜ ಇದೆ ಇದು ಕೊಳಸಕ್ಕೆ ಹಾಕಿದ್ದು ಈ ಬೀಜನ ತೆಗೆದು ಈ ತೋಟೆಗೆ ಹಾಕಿ ಮೊಡಿಗೆ ಹಾಕಿ ಆಮೇಲೆ ಕಿತ್ತು ತೋಟೆಗೆ ಹಾಕ್ಬೋದು ಇದು ಚಾಪೆ ಹಣ್ಣು ಇದು ಪ್ರಾಣಿ ಪಕ್ಷಿಗಳಿಗೆಲ್ಲ ತಿನ್ಲಿಕ್ಕೆಲ್ಲ ಒಳ್ಳೆ ಬೀಜ ಈ ಹೆಬ್ಬೆಲ್ಸಿನ ಹಣ್ಣು ಅಂತ ಹೇಳಿದ್ರೆ ಒಲ್ಲಿದೆ ನೋಡಿ ಸ್ವಲ್ಪ ತೋರಿಸಿ ಇದು ಬೀಜ ಅದರೊಳಗಿರುವಂಥದ್ದು ಈ ಬೀಜನು ತೆಗೆದು ಡೈರೆಕ್ಟ್ ನಾವು ಟಿಪಿ ಮಾಡುತ್ತೆ ತೊಟ್ಟೆಗೆ ಟಿಪಿ ಮಾಡಿದರೆ ಬರ್ತದೆ ಮಡಿಗೂ ಹಾಕಿದ್ರು ಬರ್ತದೆ ಒಂದು ವಾರ 10 ದಿವಸದೊಳಗೆ ಅದು ಮೊಳಕೆ ಬರ್ತದೆ ಇದು ಕೆಲವೆಲ್ಲ ಬೆಳೆದಿದೆ ಇದು ಏನಂತ ಹೇಳಿದ್ರೆ ಕೆಲವು ಮರಂದು ಮಂಗ ಕಚ್ಚಿ ಹಾಕಿದ್ದು ಹಣ್ಣು ಇದು ಅದರ ನಾವು ಒಳ್ಳೇದು ಹಣ್ಣು ಆದರೆ ತೆಗೆದು ಬೀಜ ಹಾಕ್ಬೋದು ಅಂತ ಇದರಲ್ಲಿ ಹಣ್ಣು ಬೀಜ ಇದೆ ಸರ್ ಇದು ಈ ಬೀಜ ಎಲ್ಲ ತೆಗಿಬೋದು ಇದು ಇದರೊಳಗಿದೆ ಬೀಜ ಈ ಬೀಜಗಳನ್ನು ತೆಗೆದು ಆ ಥರ ಬ್ಯಾಗ್ ತುಂಬಿ ಅದಕ್ಕೆ ಹಾಕ್ಬೋದು ಇದೀಗ ಇದು 4x6 ಬ್ಯಾಗ್ ಇದು ಇದಕ್ಕೆ ನಾವು 2:1:1 ಮಣ್ಣನ್ನು ಮಿಕ್ಸ್ ಮಾಡಿ ಅಲ್ಲಿ ಆ ಥರ ಗಂಡಗಳು ಮಾಡ್ತಾ ಇದ್ರಲ್ಲಿ ಅದನ್ನು ಮಾಡಿ ಇಲ್ಲಿ ಮಡಿ ಹಾಕಿ ಈ ಒಳಗಿಡೋದು ಯಾಕಂದರೆ ನೆರಳಿಗೋಸ್ಕರ ನಾವು ಒಳಗಿಡ್ತೇವೆ ಅದರಾಗೆ ನಾವು ಬೆಡ್ಡಿಗೆ ಬೀಜ ಹಾಕಿದ್ದಲ್ಲ ಥರ ಆ ಬೀಜಗಳಲ್ಲಿ ಹುಟ್ಟಿ ಬಂದಾಗ ಅದನ್ನು 1 ವಾರದಿಂದ 10 ದಿವಸ ನಂತರ ಆ ಗಿಡಗಳನ್ನು ಕಿತ್ತು ಇದಕ್ಕೆ ಟಿಪಿ ಮಾಡ್ತೇವೆ ಆ ನಂತರ ನಮ್ಗೆ ಇದರಲ್ಲಿ ಒಂದು 4 ತಿಂಗಳವರೆಗೆ ಇಡ್ಬೋದು ಇದು ನಮ್ಗೆ ಯಾವ್ದು ಬೇಕೋ ಆ ತೋಟೆಗೆ ಹಾಕಿ ನಾಳೆ ರೀಬ್ಯಾಗ್ ಮಾಡ್ಬೋದು ಇದೆಲ್ಲ ಬ್ಯಾಗ್ ತುಂಬ್ತಾ ಇದ್ರೆ ಈಗ ನಾವು ಸೀಸನ್ಗೆ ಯಾವ್ದು ಸಿಕ್ಕುತ್ತೋ ಆ ಗಿಡಗಳನ್ನೆಲ್ಲ ಈ ತೋಟೆಗೆ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳೋದು ನೆಕ್ಸ್ಟ್ ಸೀಸನ್ಗೆ ಯಾವುದೆಲ್ಲ ಗಿಡ ಮಾಡಬೇಕೋ ಅದನ್ನು ನಾವು ಮಾಡ್ತಿದ್ದೇವೆ ಇದು ಮೊತ್ತಿ ಗಿಡಗಳ ಸರ್ ಈಗ ನಾವು ಬೆಡ್ಡಿಗೆ ಹಾಕಿದ್ದಲ್ಲಿ ಬೆಡ್ಡಲ್ಲಿ ತೋರಿಸಿದ್ನಲ್ಲ ಅದನ್ನೆಲ್ಲ ಕಿತ್ತಿಗೆ ಟಿಪಿ ಮಾಡಿ ಇದು ನಿನ್ನೆ ಅಷ್ಟೇ ಮಾಡಿದ್ದಷ್ಟೇ ಈಗ ಆ ಕಡೆ ಇರೋದು ತಾರೆ ಮತ್ತು ಅಲ್ಲಿ ಒಂದು ಹಾಲ ಹರಳಿ ಅದೆಲ್ಲ ಹಾಕಿದ್ದೇವೆ ಇದೆಲ್ಲ ಈಗ ನೆಕ್ಸ್ಟ್ ಇಯರಿಗೆ ನಾವು ಮಳೆಗಾಲದಾಗ ರೀಬ್ಯಾಗ್ ಮಾಡಲಿಕ್ಕೆ ಮಾಡಿದ್ದು ಅದು ಮಣ್ಣು ಮಿಕ್ಸ್ ಮಾಡ್ತಿದ್ದಾರೆ ಗೊಬ್ಬರ ಹೊಯ್ಗೆ ಮಣ್ಣಲ್ಲ ಗೊಬ್ಬರ ಹೊಯ್ಗೆ ಮಣ್ಣು ಸರ್ ಫ್ರೆಂಡ್ಸ್ ಇವತ್ತು ಕರ್ನಾಟಕದ ಒಟ್ಟು ಭೂಭಾಗದ 33.3 ಲಕ್ಷ ಹೆಕ್ಟೇರ್ ಭೂಮಿಯನ್ನು ಹೊಂದಿರತಕ್ಕಂಥ ಅರಣ್ಯವನ್ನು ಅಂದರೆ ಇದು ರೆಕಾರ್ಡಲ್ಲಿ ಆಫ್ ರೆಕಾರ್ಡಲ್ಲಿ ಇರುವಂಥದ್ದು ಮೇ ಬಿ 10-12 ಲ್ಯಾಕ್ಸ್ ಹೆಕ್ಟೇರ್ ಆ ಅರಣ್ಯದಲ್ಲಿ ಕೆಲವೊಂದು ಡಿವಿಷನ್ನೊಳಗೆ ಇವತ್ತು ಆ ಉಳಿದಿರುವಂಥ ಅರಣ್ಯವನ್ನು ರಕ್ಷಣೆ ಮಾಡಲಿಕ್ಕೆ ಆ ಅರಣ್ಯದಲ್ಲಿ ಇನ್ನೊಂದಿಷ್ಟು ಹೊಸ ಗಿಡಗಳನ್ನು ಅಲ್ಲಿರ ಕಾಡು ಪ್ರಾಣಿಗಳಿಗೆ ಹಣ್ಣುಗಳನ್ನು ಕೊಡ್ತಕ್ಕಂಥ ಗಿಡಗಳನ್ನು ಆಕ್ಸಿಜನ್ ಕೊಡ್ತಕ್ಕಂಥ ಗಿಡಗಳನ್ನು ಬೆಳೆಸಲಿಕ್ಕೆ ಹಾಗೆ ರೈತರಿಗೂ ಕೂಡ ಒಳ್ಳೊಳ್ಳೆ ಸ್ಕೀಮಲ್ಲಿ ಒಂದು ಗಿಡಗಳನ್ನು ಅರಣ್ಯ ಇಲಾಖೆ ವತಿಯಿಂದ ಬೆಳೆಸಿಕೊಡುವಂಥದ್ದು ಮತ್ತು ಅವರಿಗೆ ರೈತರಿಗೂ ಕೂಡ ಮುಂದೆ ಬೆನಿಫಿಟ್ ಆಗ್ತಕ್ಕಂಥ ರೀತಿಯಲ್ಲಿ ಪ್ರೋತ್ಸಾಹನ ಕೊಡ್ತಕ್ಕಂಥ ಹಲವಾರು ಸ್ಕೀಮ್ಗಳು ಇವತ್ತು ನಮ್ಮ ಅರಣ್ಯ ಇಲಾಖೆಯಿಂದ ಆಗ್ತಾ ಇದೆ ಕುಂದಾಪುರದ ಶಂಕರನಾರಾಯಣ ವಲಯ ಅರಣ್ಯ ಇಲಾಖೆಯ ಒಂದು ನರ್ಸರಿಯಲ್ಲಿದ್ದೇವೆ ಇದು ಮೆಟಗಲ್ ಗುಡ್ಡಿ ನರ್ಸರಿ ಅಂತೇಳಿ ಹೇಳಿ ಈ ನರ್ಸರಿಯಲ್ಲಿ ಸುಮಾರು 1.5 ಲಕ್ಷ ವಿವಿಧ ಜಾತಿಯ ಸುಮಾರು 40 ವೆರೈಟಿಯ ಗಿಡಗಳನ್ನು ಬೆಳೆಸಿದ್ದಾರೆ ತುಂಬ ಆಶ್ಚರ್ಯ ಏನು ಹೇಳಿದರೆ ಈ ನರ್ಸರಿಯಲ್ಲಿ ಒಂದು ದೊಡ್ಡ ತೊಟ್ಟೆಗಳಿ ಹಲಸು ನೇರಳೆ ಹೆಬ್ಬೆಲ್ಸ್ ಗಿಡಗಳನ್ನು ಬೆಳೆಸಿದ್ದಾರೆ 1 ವರ್ಷದ ಗಿಡ 12 ಅಡಿಗೆ ಬೆಳೆದಿರೋದೆ ಅಷ್ಟು ಪ್ರೀತಿಯಿಂದ ಈ ಗಿಡಗಳನ್ನು ಬೆಳೆಸಿದ್ದಾರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ನಾವಿವತ್ತೊಂದು ಗಿಡಗಳನ್ನು ಮನೆಯಲ್ಲಿ ಒಂದು ಗುಲಾಬಿ ಗಿಡನೋ ಮಲ್ಲಿಗೆ ಗಿಡನೋ ನೆಟ್ಟು ಬೆಳೆಸಬೇಕಿದ್ರೆ ಎಷ್ಟು ಕಷ್ಟ ಇದೆ ಅನ್ನುವಂಥದ್ದು ಆದರೆ ನಾವು ಪಡ್ತಕ್ಕಂಥ ಕಷ್ಟ 1-2 ಗಿಡಗಳಿಗೆ ನಾವು ಇಷ್ಟು ಕಷ್ಟಪಡ್ತೀವಿ ಆದರೆ ಅರಣ್ಯ ಇಲಾಖೆಯ ಆ ಒಂದು ನರ್ಸರಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಅಲ್ಲಿಯ ಕೆಲಸಗಾರರು ಆ 1 ಲಕ್ಷ ಗಿಡಗಳನ್ನು ಬೆಳೆಸಬೇಕಿದ್ರೆ ಅವರ ಶ್ರಮ ಎಷ್ಟಿರುತ್ತೆ ಎಷ್ಟು ಡೆಡಿಕೇಶನ್ ಮಾಡ್ತಾರೆ ಎಷ್ಟು ಪ್ರೀತಿಯಿಂದ ಆ ಗಿಡಗಳನ್ನು ಸಾಕ್ತಾರೆ ಎಷ್ಟು ಗೊಬ್ಬರ ಹಾಕ್ತಾರೆ ಯಾವ ರೀತಿ ನೀರನ್ನು ಕೊಟ್ಟು ಬೆಳೆಸ್ತಾರೆ ಅನ್ನುವಂಥದ್ದು ಅವರ ಮಾತಿಂದ ಕೇಳಿ ತಿಳ್ಕೊಳ್ಳೋಣ ಇವತ್ತು ನಮ್ಮ ಜೊತೆ ನಾರಾಯಣ ಶೆಟ್ಟಿ ಅನ್ನುವಂಥ ಇಲ್ಲಿ ಅರಣ್ಯ ರಕ್ಷಕರು ನಮ್ಮ ಜೊತೆ ಇದ್ದಾರೆ ಸುಮಾರು 25 ವರ್ಷಗಳಿಂದ ಈ ನರ್ಸರಿಯಲ್ಲಿ ಬೀಜಗಳನ್ನು ಹಾಕಿ ಗಿಡ ಕಾಡುಗಳಿಂದ ಬೀಜಗಳನ್ನು ತಂದು ಇಲ್ಲಿ ಬೀಜಗಳನ್ನು ಪ್ರೊಸೆಸ್ ಮಾಡಿ ಮಡಿಗಳಲ್ಲಿ ಅವರ ಸಹೋದ್ಯೋಗಿ ಜನಗಳ ಜೊತೆ ಮಡಿಯನ್ನು ಮಾಡಿ ಗಿಡಗಳನ್ನು ಹಾಕಿ ಬೆಳೆಸಿ ಆ ಗಿಡಗಳನ್ನು ದೊಡ್ಡದು ಮಾಡಿ ಇಲಾಖೆ ವತಿಯಿಂದ ಹಂಚೋ ಕೆಲಸಗಳಲ್ಲಿ ಅವರು ತುಂಬ ಶ್ರಮವಹಿಸಿದ ಅವ್ರ ಜೊತೆ ಈ ಯಾವ ರೀತಿ ಅರಣ್ಯ ಇಲಾಖೆ ನರ್ಸರಿಯಲ್ಲಿ ಗಿಡಗಳನ್ನು ನಮ್ಮ ಬೀಜಗಳನ್ನು ಸಂಗ್ರಹಿಸುವುದರಿಂದ ಹಿಡಿದು ಗಿಡ ಮಾಡೋದ್ರಿಂದ ಗಿಡದ ವಿತರಣೆವರೆಗೆ ಯಾವ ರೀತಿ ಕೆಲಸ ಮಾಡ್ತಾರೆ ಎನ್ನುವಂಥದ್ದನ್ನು ಅವರ ಬಾಯಿಂದ ಅವರ ಅನುಭವಗಳ ಮುಖಾಂತರ ನಾವು ಕೇಳಿ ತಿಳ್ಕೊಳ್ಳೋಣ ಬನ್ನಿ ಒಂದು ನಿಮಿಷ ನಮಸ್ತೆ ನಾರಾಯಣ ಶೆಟ್ಟಿ ಅವರೇ
ಈ ಶಂಕರನಾರಾಯಣ ವಲಯದಲ್ಲಿ ನೀವು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ರಿ ಅಂತ? ಒಂದು ಮೊದಲು ಒಂದು 18-20 ವರ್ಷ ಮೊದಲು ಇದ್ದೆ, ಆಮೇಲೆ ಮಧ್ಯದಲ್ಲಿ ಒಂದು 8-10 ವರ್ಷ ಬೇರೆ ವೈಲ್ಡ್ ಲೈಫ್ ಅಲ್ಲಿ ಕೆಲಸ ಮಾಡಿ ಈಗ ಪುನಃ ಬಂದು ಒಂದು 10-12 ವರ್ಷ ಆಯ್ತು. ಈಗ ಪುನಃ ಇಲ್ಲೇ ಮಾಡ್ತಾ ಇದ್ದೆ. ನಾನು ಒಟ್ಟರಾಸಿ ಒಂದು 25-28 ವರ್ಷ ನರ್ಸರಿಯಲ್ಲಿ ನಮ್ಗೆ ಸರಿ ಆಗಿದೆ. ಸುಮಾರು 28 ವರ್ಷಗಳ ಕಾಲ ನೀವು ಈ ನರ್ಸರಿಯಲ್ಲಿ ಗಿಡಗಳ ಪಾಲನೆ ಪೋಷಣೆ ಮತ್ತು ವಿತರಣೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಈ ನಿಮ್ಮ ಜೀವಮಾನ ಇಡೀ ಸಾಧಾರಣ ಎಷ್ಟು ಸಾಧಾರಣ ಒಂದು 50 ಲಕ್ಷ ಗಿಡಗಳವರೆಗೆ ಮಾಡಿದ್ದೀರಿ? 50 ಲಕ್ಷ ಜಾಸ್ತಿನೇ ಇರ್ಬೋದು ಸರ್. ಮೊದಲು ಮುಂಚೆ ಎಲ್ಲ ನಾವು ಒಂದು ಸಾಧಾರಣ ಒಂದು 10-15 ವರ್ಷ ಹಿಂದೆ 20 ವರ್ಷ ಹಿಂದೆ ಅಲ್ಲ, ಸಾಧಾರಣ 5 ಲಕ್ಷದ ಗಿಡದವರೆಗೆ 7 ಲಕ್ಷದವರೆಗೂ ಗಿಡ ಇಲ್ಲ. 7 ಲಕ್ಷ ಗಿಡಗಳವರೆಗೆ ಒಂದೊಂದು ವರ್ಷಕ್ಕೆ ಮಾಡಿದ್ದೀರಿ. ನಾರಾಯಣಮೂರ್ತಿ ಏಷ್ಯಪ್ಪ ಅಂತ ಡಿಎಫ್ ಅಂತ ಇದ್ದಿದ್ದಾರೆ, ಅವ್ರ ಕಾಲದಲ್ಲಿ ನಾವು ಇಲ್ಲ ಸಾಧಾರಣ 7 ಲಕ್ಷ ಗಿಡದವರಿಗೆ ಒಂದು ವರ್ಷಕ್ಕೆ 7 ಲಕ್ಷ ಗಿಡಗಳನ್ನು ಮಾಡಿದ್ದೀವಿ ಸರ್. ಈಗ ಒಂದು ನನ್ನ ಸರ್ವಿಸ್ ಅಲ್ಲಿ ಒಂದು 1 ಕೋಟಿ ಗಟ್ಟಲೆ ಗಿಡ ಇಲ್ಲಿ ನರ್ಸರಿಯಲ್ಲಿ ಮಾಡಿದ್ದೀವಿ. ಈಗ ಗಿಡಗಳನ್ನ ಮಾಡಿ ಬೆಳೆಸೋದ್ರವರೆಗೆ ಈ ಗಿಡಗಳನ್ನ ಇಷ್ಟು ಚಂದ ಮಾಡಿ, ಅಷ್ಟು ಎಲ್ಲಿಯೂ ಕೂಡ ಒಂದು ಹುಳ ಬಾರದಿದ್ದ ಹಾಗೆ ಒಂದು ಬೇರೆ ಒಂದಿದ್ ಬಾರಿ ಇಷ್ಟು ಚಂದ ಮಾಡಿ ನಲುವಾಗಿ ಬೆಳೆಸಿದೀರಿ, ಯಾವ ರೀತಿ ಆ ಗಿಡಗಳ ಜೊತೆ ನಿಮ್ಮ ಸಂಬಂಧಗಳನ್ನ ಇಟ್ಕೊಳ್ತೀರಿ ಅಂತ? ನನಗೆ ದಿನಕ್ಕೊಂದ್ ಬಾರಿ ನರ್ಸರಿ ಬಂದಾಗ ನಾನು ಆ ಇಡೀ ನಮ್ಮ ನರ್ಸರಿಯಲ್ಲಿ ಏನೋ ಗಿಡ ನಾವು ಎಷ್ಟು ಮಾಡಿರ್ತೇವೆ ಆ ನರ್ಸರಿ ಸುತ್ತ ಬೆಳಿಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ ಸುತ್ತ ತಿರುಗಾಡಿರ್ತೇನೆ. ಪ್ರತಿಯೊಂದು ಗಿಡನು ನನಗೆ ಅದು ನಾವು ಮಾತಾಡ್ತೇವೆ, ಅದು ಮಾತಾಡಿದ್ರು ಆ ಗಿಡಕ್ಕೆ ಏನಾಗಿದೆ ಏನಾಗಿಲ್ಲ ಅದಕ್ಕೆ ಏನು ಬೇಕೋ ಅದು ಯಾವ ರೀತಿಯಲ್ಲಿ ಅದಕ್ಕೆ ಫುಡ್ ನಾವು ರೆಡಿ ಇದು ಮಾಡಿಕೊಡ್ಬೇಕು. ಇವತ್ತು ಇಲ್ಲಿ ಇದಾಗಿದೆ, ನಮ್ಮ ಜನರು ನಮ್ಮ ಸಹಪಾಠಿಗಳು ಜನ ಇದ್ರಲ್ಲ ಅವರಿಗೆಲ್ಲ ಹೇಳ್ಕೊಂಡು ಅದಕ್ಕೆ ಈಗ ಇಲ್ಲಿ ನೀರು ಕಡಿಮೆ ಆಗಿದೆ ಅಂದರೆ ಅಷ್ಟು ನಮ್ಮ ಒಡನಾಟ ಅಂದರೆ ನನ್ನ ಮಕ್ಕಳ ರೀತಿ ನಾನು ಗಿಡಗಳನ್ನು ಸಾಕ್ತೀನಿ. ನನಗಂದ್ರೆ ನರ್ಸರಿ ಅಂತ ಹೇಳಿದ್ರೆ ನನ್ನ ಜೀವಮಾನ ಇಡೀ ಅದೇ ನಾನು ಸುರೇಶ್ಪುರ ನರ್ಸರಿಯಲ್ಲೇ ಗಿಡ ಮಾಡೋದಂದ್ರೆ ಅವರಿಗೆ ಹಲವಾರು ನರ್ಸರಿಗಳನ್ನು ಭೇಟಿ ಮಾಡಿದ್ದೇನೆ. ಆದರೆ ಈ ಶಂಕರನಾರಾಯಣ ಈ ನರ್ಸರಿಯಲ್ಲಿ ಬೆಳೆದಿರುವಂತ ಇಲ್ಲಿ ಪ್ರತಿಯೊಂದು ಗಿಡಗಳ ಗಾತ್ರ ಮತ್ತೆ ಅವುಗಳ ಆರೋಗ್ಯಯುತವಾದಂತಹ ಗಿಡಗಳು ಅಲ್ಲಿಯ ಅರಣ್ಯ ರಕ್ಷಕರ ಆ ನರ್ಸರಿಯಲ್ಲಿ ಅವರನ್ನ ಪಾಲನೆ ಆ ಗಿಡಗಳ ಪಾಲನೆ ಪೋಷಣೆ ಮಾಡ್ತಕ್ಕಂತ ಅವರ ಮನಸ್ಸನ್ನ ಅಲ್ಲಿ ಹೇಳ್ತಾ ಇದೆ. ಯಾವುದೇ ಒಂದು ಗಿಡಗಳ ಎಲೆ ಒಣಗಿಲ್ಲ. ಪ್ರತಿಯೊಂದು ಈ ಆಲದ ಗಿಡಗಳು ಕೂಡ ಆಲ ಅಶ್ವತ್ಥಗಳು ಸಾಧಾರಣ 1.5-2 ಇಂಚು ದಪ್ಪವಾಗಿ 6-7 ಅಡಿ ಎತ್ತರ ಬೆಳೆದಿದೆ, ದಷ್ಟಪುಷ್ಟವಾಗಿ ಬೆಳೆದಿದೆ ಅಂತ ಅಂತಾದ್ರೆ ಅಲ್ಲಿ ಕೇವಲ ಸರ್ಕಾರದ ಒಂದು ಹಣಕ್ಕೆ ಲೆಕ್ಕ ಬರೆಯುವಂತದ್ದಾಗ್ಲಿ ಅಥವಾ ಏನೋ ಯೋಜನೆ ಬಂದಿದೆ ಆ ಯೋಜನೆಗೆ ಒಂದಿಷ್ಟು ಕಾಟಾಚಾರಿಕೆ ಒಂದಿಷ್ಟು ಲೆಕ್ಕ ಪುಸ್ತಕಗಳನ್ನು ತೋರಿಸೋಣ ಅನ್ನುವಂತ ಯಾವುದೇ ಒಂದು ಇವರ ಕಳಪೆ ಒಂದು ಇಲ್ಲಿ ಕಾಮಗಾರಿ ಕಾಣಿಸ್ತಾ ಇಲ್ಲ. ಪ್ರತಿಯೊಂದು ಇಲ್ಲಿ ಮಾವಿನ ಗಿಡಗಳನ್ನು ನೋಡಬಹುದು. 1 ವರ್ಷದ ಮಾವಿನ ಗಿಡ ಇವರದು ಸಾಧಾರಣ 11-12 ಅಡಿ ಬೆಳೆದಿದೆ ನೋಡಿ. ಇದೆಲ್ಲವೂ ಈ ಗಿಡಗಳ ಮೇಲೆ ಈ ನರ್ಸರಿಯನ್ನು ನೋಡ್ಕೊಳ್ತಕ್ಕಂಥವರ ಪ್ರೀತಿ ಮತ್ತೆ ಅವರ ಕೆಲಸದ ಶ್ರದ್ಧೆ ಎದ್ದು ಕಾಣ್ತಾ ಇದೆ. ನನಗೆ ಅಷ್ಟು ಖುಷಿ, ಯಾಕಂದ್ರೆ ಈ ಸಾರ್ವಜನಿಕರೇ ಅಲ್ಲಿ ಡಿಪಾರ್ಟ್ಮೆಂಟ್ಗೆ ನನ್ನ ಆಫೀಸರು ಹಾಗೆ ನನಗೆ ಈ ಡಿಎಫ್ ಆಫೀಸ್ ಡಿಎಫ್ ಇರಲಿ ಕನ್ಸಲ್ಟರ್ ಇರಲಿ ಪ್ರತಿಯೊಬ್ಬರು ಬಂದಾಗ ಈ ನರ್ಸರಿ ಒಳ್ಳೆಯಿದೆ ಚೆನ್ನಾಗಿ ಒಳ್ಳೆ ಮಾಡಿದೆ ಅಂದಲ್ಲಿ ಎಲ್ಲರೂ ಹೇಳ್ತಾರೆ. ಆವಾಗ ನಮ್ಗೆ ಮತ್ತೊಂದು ಏನೋ ಅವರು ಕೆಟ್ಟದ್ದೇನಾದ್ರು ಒಯ್ದರೆ ಒಂಚೂರು ಒಂದು ಮನಸ್ಸಿಗೆ ಇರ್ತದೆ, ಮತ್ತೊಂದು ಸರಿ ನಾವು 100-100 ಸರಿ ಮಾಡ್ತೇವೆ ಅಂತ ಹೇಳೋಕ್ಕಾಗೋದಿಲ್ಲ. ಕೆಲವೊಂದು ಅವರು ಬೇರೆ ಬೇರೆ ಆಫೀಸರು ಬಂದಾಗ ಬೇರೆ ಬೇರೆ ಸಜೆಷನ್ ಕೊಡ್ತಾರೆ, ಅದನ್ನು ತಿಳ್ಕೊಂಡು ನನ್ನಲ್ಲಿ ನಾನು ಕಲ್ತಿದ್ದು ಈಗ 100-10% ನನಗೆ ಗೊತ್ತಿಲ್ಲ. ಈಗ ನೀವು ಬಂದಿದ್ರಿ ನರ್ಸರಿ ನೋಡಿದ್ರಿ, ಈಗ ಒಂದು ಏನಾದ್ರು ಹೇಳಿದ್ರೆ ನಾವು ಇಂಥದ್ದು ಮಾಡ್ಬೋದು ಅಂತ ನೀವು ಹೇಳಿದ್ರೆ ಅದನ್ನು ನಾನು ತಕ್ಕೊಳ್ತೇನೆ. ತುಂಬ ವರ್ಷದಿಂದ ಮಾಡ್ತಾ ಬಂದಿದೆ ಅಂದರೆ ನನ್ನ ಮನೆಯಲ್ಲಿ ಭಾರಿ ಖುಷಿ ಇದೆ. ನರ್ಸರಿ ಗಿಡ ಮಾಡೋದಂದರೆ ನಾನು ಸರ್ವಿಸ್ ಅದರಲ್ಲಿ ಆಗಿದೆ. ನೋಡಿದ್ರಲ್ಲ ನಾರಾಯಣ್ ಶೆಟ್ಟರವರು ಸುಮಾರು 1 ಕೋಟಿಗಟ್ಟಲೆ ಗಿಡಗಳನ್ನು ಈ ನರ್ಸರಿಯಲ್ಲಿ ಜೀವ ಕೊಟ್ಟು ಇಲ್ಲಿಂದ ಕಳಿಸಿದ್ದಾರೆ. ಬದುಕು ಅನ್ನುವಂಥ ಬದುಕು ಸಶೇಷವಲ್ಲ, ಬದುಕುದು ವಿಶೇಷವಲ್ಲ. ಭೂಮಿಯಲ್ಲಿ ಹುಟ್ಟಿದವರು ಹಲವಾರು ಜನ ಹುಟ್ಟಿದ್ದಾರೆ, ಹುಟ್ಟಿ ಬೆಳೆದಿದ್ದಾರೆ, ಅವರ ಫುಟ್ ಪ್ರಿಂಟನ್ನು ಬಿಟ್ಟು ಹೋಗಿದ್ದಾರೆ. ಕೆಲವರು ದುಡ್ಡು ಮಾಡಿರ್ಬೋದು, ಕೆಲವರು 1 ಕೋಟಿಗಟ್ಟಲೆ ಆಸ್ತಿ ಮಾಡಿರ್ತಾರೆ, ಕೆಲವರು ಒಂದು ಹೆಂಡತಿ ಮಕ್ಕಳಿಗೆ ಚಿನ್ನ ಬೆಳ್ಳಿ ಅಷ್ಟು ಮಾಡಿ ಹೋಗಿರ್ತಾರೆ, ಕೆಲವರು ಇನ್ನೊಂದಿಷ್ಟು ಯಾವುದೋ ಗಣಿ ಹಗರಣ ಮಾಡಿಕೊಂಡು ಇನ್ನೊಂದಿಷ್ಟು ಕಾರಣ್ಯ ನಾಶ ಮಾಡಿ ಲೂಟಿ ಮಾಡಿಕೊಂಡು ಇನ್ನೊಂದೇನೋ ಹಗರಣ ಮಾಡಿರ್ತಾರೆ, ಇನ್ನೊಂದಿಷ್ಟು ಆಸ್ತಿ ಬಂಗ್ಲೋ ರಿಯಲ್ ಎಸ್ಟೇಟ್ ಏನೇನೋ ಮಾಡಿರ್ತೀವಿ. ಆದರೆ ಈ ನಾರಾಯಣ್ ಶೆಟ್ಟರ್ ಅಂತ ಹಲವಾರು ಜನ ಇವತ್ತು ಸುಕ್ರಿ ಬೊಮ್ಮಗೌಡ ಇರ್ಬೋದು, ಸಾಲುಮರದ ತಿಮ್ಮಕ್ಕ ಇರ್ಬೋದು, ತುಂಬ ಜನ ಇವತ್ತು ತಮ್ಮ ಈ ನರ್ಸರಿಗಳಲ್ಲಿ ಅಥವಾ ಒಂದು ಗಿಡವನ್ನು ನೆಟ್ಟವರು ಕೂಡ ಈ ಭೂಮಿಗೆ ತಮ್ಮ ಕೊಡುಗೆಯನ್ನು ಕೊಟ್ಟವರು. ಇವತ್ತು ನಾಳೆ ನಾವು ಈ ಭೂಮಿ ಮೇಲೆ ಇಲ್ದಿದ್ರು ಕೂಡ ಇವರಂಥ ನಾರಾಯಣ್ ಶೆಟ್ಟರ್ ಅಂತ ಹಲವಾರು ಜನ ಆ ಬೀಜಗಳಿಂದ ಗಿಡಗಳನ್ನು ಮಾಡಿ ಭೂಮಿಯನ್ನು ಏನು ಹಸಿರು ಮಾಡಿದಾರೆ ನೋಡಿ. ನಮ್ಮಂತ ಆ ಹಸಿರನ್ನುವಂಥದ್ದು ಭೂಮಿಯ ಮೇಲೆ ಸದಾ ಉಸಿರನ್ನು ಕೊಡ್ತಾ ಇರುತ್ತೆ, ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡ್ತಾ ಇರುತ್ತೆ, ಈ
ಪ್ರಕೃತಿಯ ಹಸಿರಲ್ಲಿ ಇಲ್ಲಿಯ ಪ್ರಾಣಿ ಪಕ್ಷಿಗಳಿಗೆ ಏನು ಹಸಿದ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀರನ್ನು ನೆರಳನ್ನು ಕೊಡ್ತಕ್ಕಂಥ ಮರಗಿರಗಳ ಪಾಲನೆ ಪೋಷಣೆ ಮತ್ತು ಸಂರಕ್ಷಣೆ ಇದು ಇದೇ ನಿಜವಾದ ದೈವ ಕಾರ್ಯ. ಎಲ್ಲ ಧರ್ಮಗಳು ಹೇಳುವುದು ಇಷ್ಟೇ, ಪ್ರಕೃತಿಯನ್ನು ಆರಾಧಿಸಿ ಮತ್ತು ಪ್ರಕೃತಿಯನ್ನು ಪೂಜಿಸಿ ಅಂತೇಳಿ ಹೇಳಿ. ಈ ಪ್ರಕೃತಿಯ ಆರಾಧನೀಯ ಕಾರ್ಯದಲ್ಲಿ ಕೈಗೊಂಡಂಥ ನಾರಾಯಣ ಶೆಟ್ಟಿ ಇರ್ಬೋದು ಅಥವಾ ಇವರು ಎಲ್ಲ ಸಹೋದ್ಯೋಗಿಗಳು ಕೂಡ ಪ್ರಕೃತಿ ದೇವರು ರಕ್ಷಣೆಯನ್ನು ನೀಡಲಿ. ಹಾಗೆ ನಾರಾಯಣ ಶೆಟ್ಟರ್ ಅಂತ ಈ ಕಾರ್ಯಗಳು ನಿಮ್ಮೆಲ್ಲರಿಗೂ ಇನ್ನೊಂದು ಇಂಪ್ರೆಷನ್ ಆಗಲಿ. ನೀವೆಲ್ಲರೂ ಕೂಡ ನಿಮ್ಮ ಲೈಫಲ್ಲಿ ಕನಿಷ್ಠ ಪ್ರತಿ ವರ್ಷಕ್ಕೆ ನೀವು ನಿಮ್ಮ ಹುಟ್ಟು ಹಬ್ಬಕ್ಕೆ, ನಿಮ್ಮ ತಂದೆ ತಾಯಿಗಳ ಹುಟ್ಟು ಹಬ್ಬಕ್ಕೆ, ನಿಮ್ಮ ಮ್ಯಾರೇಜ್ ಆನಿವರ್ಸರಿಗೆ ಕನಿಷ್ಠ ಒಂದು ಐದೈದು ಗಿಡವನ್ನು ಈ ಭೂಮಿಯ ಮೇಲೆ ಹಾಕಿ. ಈ ಭೂಮಿಯನ್ನು ಹಸಿರಾಗಿಸಲಿಕ್ಕೆ, ನಮಗಿರೋದು ಒಂದೇ ಭೂಮಿ, ಆ ಭೂಮಿಯನ್ನು ಹಸಿರಾಗಿರಿಸಲಿಕ್ಕೆ ನಮ್ಮ ನಿಮ್ಮ ಕಿಂಚಿತ್ ಕೊಡುಗೆಯನ್ನು ಕೊಡೋಣ ಅಂತೇಳಿ ನಮ್ಮ ಎನ್ ಇ ಸಿ ಎಫ್ ಬಳಗದಿಂದ ಇವತ್ತು ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.